सर्वेभ्यो अर्थेभ्यः स्थानेभ्यः शरीरेभ्यः गतवान् इत्यर्थर्चः। ಪರಮಾತ್ಮನಿಗೆ ಅರ್ಧರ್ಚ ಅಂತ ಕರೀತಾರೆ. ಅರ್ಧರ್ಚ ಅಂದ್ರೆ ಏನರ್ಥ ಅಂದ್ರೆ ಪರಮಾತ್ಮ ಅರ್ಧ ಅಂದ್ರೆ ಸ್ಥಾನ. ರಾಜ್ಯಾರ್ಧಂ ಸಪದಿ ಸಮರ್ಪಯಂಬ ಭೂವ ಅಂದ್ರೆ ರಾಜ್ಯದಲ್ಲಿರುವ ಒಂದು ಸ್ಥಾನವನ್ನ, ಒಂದು ಜಾಗ, ಆ ಸ್ಥಾನವನ್ನ ಶ್ರೀಮದಾಚಾರ್ಯರಿಗೆ ಕೊಟ್ಟ, ಅರ್ಧ ಸ್ಥಾನವನ್ನು ಕೊಟ್ಟ ಅಂತ ಹೇಳಬಹುದು, ಅಥವಾ ರಾಜ್ಯದಲ್ಲಿಯ ಒಂದು ಭಾಗವನ್ನ ಕೊಟ್ಟ ಅಂತ ಹೇಳಬಹುದು. ಯಾಕೆ ಅಂದ್ರೆ ಅರ್ಧ ಎಂಬ ಶಬ್ದಕ್ಕೆ ಅರ್ಧ ಅಂತನ್ನುವ ಅರ್ಥವೂ ಇದೆ, ಅರ್ಧ ಎಂಬ ಶಬ್ದಕ್ಕೆ ಸ್ಥಾನ ಅಂತನ್ನುವ ಅರ್ಥವೂ ಇದೆ. ಅರ್ಧ ಎಂದರೇನು? ಸ್ಥಾನ. ಅರ್ಧ ಎಂದರೇನು? ಅರ್ಧ. ಎರಡೂ ಅರ್ಥಗಳಿವೆ. ಆದರೆ ಇಲ್ಲಿ ಅರ್ಧ ಎಂಬ ಶಬ್ದಕ್ಕೆ ಸ್ಥಾನ ಅಂತ ಅರ್ಥ. ಅರ್ಧರ್ಚ ಅಂದ್ರೆ ಸ್ಥಾನದಿಂದ ಬಿಟ್ಟೋದವ. ಏನು ಸ್ಥಾನ ಅಂದ್ರೆ ಜೀವ ಇರುವ ಸ್ಥಾನ. ಯಾವುದದು ಜೀವ ಇರುವ ಸ್ಥಾನ? ಜೀವ ಇರುವ ಸ್ಥಾನ ಯಾವುದು ಅಂದ್ರೆ ಶರೀರ. ಅರ್ಧ ಅಂದ್ರೆ ಜೀವ ಇರುವ ಸ್ಥಾನ, ಸ್ಥಾನವಾದದ್ದು ಶರೀರ. ಆ ಶರೀರವನ್ನು ಬಿಟ್ಟು ಪರಮಾತ್ಮ ಹೋದ, ಆದ್ದರಿಂದ ಅರ್ಧರ್ಚ ಅಂತ ಭಗವಂತನಿಗೆ ಕರೀತಾರೆ. ಪರಮಾತ್ಮನಿಗೆ ಅಕ್ಷರ ಅಂತ ಕರೆಯೋದು. ಭಗವಂತನಿಗೆ ಅಕ್ಷರ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅಕ್ಷರ ಅಂದ್ರೆ ಒಂದು ಶಬ್ದ ಅಂತ ಅರ್ಥವಲ್ಲ, ಅಕ್ಷರ ಅಂದ್ರೆ ನಾಶರಹಿತ ಅಂತ ಅರ್ಥವಲ್ಲ. ಅಕ್ಷರ ಎಂಬ ಶಬ್ದಕ್ಕೆ ಅತ್ಯದ್ಭುತವಾದ ಅರ್ಥ. ಅ ಎಂದರೆ ಅಧಿಕ, ಬಹಳವಾದ. ನಿಮ್ಮ ಹೆಸರೇನು? ಪಿ ಜಿ ಕುಲಕರ್ಣಿ ಅಂತ ಹೇಳ್ತೀರಿ, ಎ ಜಿ ಅಕಮಂಚಿ ಅಂತ ಹೇಳ್ತೀರಿ. ಎ ಅಂದ್ರೇನು? ಅ ಅನ್ನುವುದಕ್ಕೆ ಏನು ಅರ್ಥ ಇಲ್ಲ. ಅದರ ಅರ್ಥ ಏನು? ಅದು ಆ ಹೆಸರಿನ ಆ ಶಬ್ದದ ಮೊದಲನೇ ಅಕ್ಷರವನ್ನು ತೆಗೆದುಕೊಂಡು ನಾವು ಮಾಡಿದ ಹೆಸರು. ಇದು ವೇದದಲ್ಲಿ ಶಾಸ್ತ್ರದಲ್ಲಿ ಇದ್ದಂಥದ್ದು. ವೇದದಲ್ಲಿ ಇಲ್ಲಿ ಬರ್ತದೆ, ಶಾಸ್ತ್ರದಲ್ಲಿ ಮಹಾಭಾರತದಲ್ಲಿ ಬರ್ತದೆ, ಗೀತೆಯಲ್ಲಿ. ಅಲ್ಲಿ ಹೇಳ್ತಾರೆ, ಏಕೋಥವಾಪ್ಯಚ್ಯುತ ತತ್ಸವಕ್ಷಂ ತತ್ಕ್ಷಾಮಯೇತ್ವಾ ಮಹಮ ಅಪ್ರಮೇಯಂ ಅನ್ನುವ ಕಡೆಗೆ, ಏಕಃ ಅಂದ್ರೆ ಒಬ್ಬ ಅಂತ ಅರ್ಥವಲ್ಲ, ಒಬ್ಬ ಅಂತ ಅರ್ಥವಲ್ಲ. ಏ ಅಂದ್ರೆ ಏಕ, ಕ ಅಂದ್ರೆ ಕರ್ತ, ಏಕಕರ್ತ ಏಕಃ, ಒಬ್ಬನೇ ಕರ್ತೃವಾದವ ಅಂತರ್ಥ ಏಕ ಶಬ್ದಕ್ಕೆ. ಹೀಗೆ ಆ ಎ ಮತ್ತು ಕ ಎಂಬ ಶಬ್ದಗಳನ್ನ, ಮೊದಲಿನ ಶಬ್ದಗಳನ್ನ ಸೇರಿಸಿ ಮಾಡಿದ ಶಬ್ದ. ಹಾಗೆ ಇಲ್ಲೂ ಕೂಡ ಅಕ್ಷರ ಅಂತಂದ್ರೆ ಅ ಎಂದರೆ ಅಧಿಕ, ಅಧಿಕವಾಗಿ ಕ್ಷರ, ಕ್ಷರ ಎಂದರೆ ಕೊಡು, ಕ್ಷರ ಎಂದರೆ ಕೊಡು. ಕ್ಷರಣ ಕ್ಷರತಿ ಅಂದ್ರೆ ಕೊಡ್ತಾನೆ, ಅಧಿಕವಾಗಿ ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಅಕ್ಷರ ಅಂತ ಕರೀತಾರೆ. ಅಂದ್ರೆ ದೇವರು ಕೊಟ್ಟಷ್ಟು ಇನ್ಯಾರು ಕೊಡ್ತಾರೆ ಹೇಳಿ? ದೇವರು ಕೊಟ್ಟಷ್ಟು ಸಂಪತ್ತು, ಆಯುಷ್ಯ, ಆರೋಗ್ಯ, ಶಕ್ತಿ, ಉತ್ಸಾಹ, ಹೆಂಡತಿ ಮಕ್ಕಳು, ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಳಿಯ ಮಾಮ ಇತ್ಯಾದಿ ಇತ್ಯಾದಿ ಬಳಗವನ್ನ, ಹಾಗೂ ಭೂಮಿಯನ್ನ, ಪಂಚಮಹಾಭೂತಗಳನ್ನ, ಆಕಾಶವನ್ನ, ಬುದ್ಧಿಯನ್ನ, ಶಕ್ತಿಯನ್ನ, ಬುದ್ಧಿರ್ಜ್ಞಾನಂ ಅಸಮೋಹ ಕ್ಷಮಾ ಸತ್ಯಂ ತಮಶಮಃ ಇತ್ಯಾದಿಗಳನ್ನ ಕೊಡುವವರು ಯಾರು? ಯಾರಿಲ್ಲ. ಅಧಿಕವಾಗಿ ಕೊಡುವವನು ಭಗವಂತ. ಆದ್ದರಿಂದ ಭಗವಂತನಿಗೆ ಅಕ್ಷರ ಅಂತ ಕರೀತಾರೆ. ಅಂದ್ರೆ ಅ ಎಂದರೇನು? ಬಹಳವಾಗಿ. ಕ್ಷರ ಎಂದರೆ ಕೊಡುವವನು. ಅಕ್ಷರ ಎಂದರೆ ಬಹಳವಾಗಿ ಕೊಡುವವ, ಮಹಾ ಉದಾರ ಅನ್ನುವ ಅರ್ಥದಲ್ಲಿ ಅಕ್ಷರ ಎಂಬ ಶಬ್ದ ಬಂದಿದೆ ಅಂತಂತಾರೆ. ಕ್ಷರಣಂ ನಾಮ ಸಂತತ ದಾನಂ. ಬೇಸರವಿಲ್ಲದೆ, ಬೇಸರವಿಲ್ಲದೆ ನೀವು ನಮಗೆ ಒಂದು ದಿನ ಊಟಕ್ಕೆ ಕೊಟ್ಟ. ನಮ್ಮ ನಿಮ್ಮ ಸಂಬಂಧವನ್ನು ಇಟ್ಕೊಳ್ಳೋಣ, ನಾವು ವಿಚಾರ ಮಾಡೋಣ. ನೀವೇನೋ ನಮಗೆ ಕೊಡ್ತೀರಿ, ಒಂದು ದಿನ ಕೊಡ್ತೀರಿ, ನಾನೇನು ನಿಮಗೆ ಥ್ಯಾಂಕ್ಸ್ ಹೇಳುವುದಿಲ್ಲ. ಎರಡನೇ ದಿವಸ ಕೊಡ್ತೀರಿ, ಥ್ಯಾಂಕ್ಸ್ ಹೇಳುವುದಿಲ್ಲ. ಮೂರನೇ ದಿವಸ ಕೊಡ್ತೀರಿ, ನಾನು ಥ್ಯಾಂಕ್ಸ್ ಹೇಳುವುದಿಲ್ಲ. ಸಿಟ್ಟಿಗೆ ಬರ್ತೀರಿ, ಅವನಿಗೇನು ನತ ದ್ರಷ್ಟ, ಅವನಿಗೇನು ಕಿಮ್ಮತ್ತಿಲ್ಲ, ಕೊಟ್ಟದ್ದಕ್ಕೆ ಬೆಲೆ ಇಲ್ಲ, ಮುಟ್ಟಾಳ, ಅವನಿಗೇನು ಮಾತಾಡಿಸೋದೇ ಬೇಡ, ನಾಳಿನಿಂದ ಅವನಿಗೇನು ಕೊಡೋದೇ ಬೇಡ. ಸ್ಟಾಪ್. ಸಿಟ್ಟು ಬಂದು ನಾವು ಅವನಿಗೆ ಕೊಡುವುದನ್ನೇ ನಿಲ್ಲಿಸಿಬಿಡ್ತೇವೆ. ದೇವರಿಗೆ ನಾವು ನೀವು ಎಷ್ಟು ದಿನ ನೈವೇದ್ಯ ಮಾಡೀವಿ ಹೇಳಿ? ಮಾಡಿಲ್ಲ ನಾವು. ಎಷ್ಟು ದಿನ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ? ಮಾಡಿಲ್ಲ ನಾವು. ಗಾಳಿಯನ್ನ ದೇವರಿಗೆ ಅಲ್ಲಿ ಸಮರ್ಪಣೆ ಮಾಡಿದ್ದೇವೆ? ಮಾಡಿಲ್ಲ. ಆದರೆ ದೇವರು ಗಾಳಿ ಕೊಟ್ಟಿಲ್ಲ ನಮಗೆ, ಕೊಟ್ಟಿದ್ದಾನೆ. ಸಂತತವಾಗಿ ಕೊಡ್ತಾನೆ ಪರಮಾತ್ಮ. ಅವನು ತಿರುಗಿ ಸಮರ್ಪಣೆ ಮಾಡಿದರೂ ಸರಿ, ಮಾಡದಿದ್ದರೂ ಸರಿ, ನೈವೇದ್ಯ ಮಾಡಿದರೂ ಸರಿ, ಮಾಡದೇ ಇದ್ರೂ ಸರಿ, ಕೃತಜ್ಞತೆ ತೋರಿಸಿದ್ರೂ ಸರಿ, ತೋರಿಸದೇ ಇದ್ರೂ ಸರಿ, ಸಂಧ್ಯಾವಂದನೆ ಮಾಡಿ ಅರ್ಘ್ಯ ಬಿಡ್ಲಿಕ್ಕಾಗುವುದಿಲ್ಲರಿ. ಇಷ್ಟು ನೀರು, ಸಣ್ಣ ಬಟ್ಲಿನ ನೀರು, ಮನೆಯಲ್ಲಿ ಮಾಡುವ ಅರ್ಘ್ಯ ಎಷ್ಟಿರ್ತದೆ ನೀರು? ಇಂಥ ಒಂದು ಬಟ್ಲು ನೀರು ತೆಗೆದುಕೊಂಡು ಅರ್ಘ್ಯ ಬಿಡ್ಲಿಕ್ಕಾಗುವುದಿಲ್ಲ. ಇಂಥ ಅಯೋಗ್ಯರಾದ ಮನುಷ್ಯರಿಗೂ ಕೂಡ ನೀರು ಸಮೃದ್ಧವಾಗಿ ಬೇಕು. ಮತ್ತೆ
ನೀರು ಬರದೇ ಇದ್ರೆ ಏನ್ರಿ ಮಳೆನೇ ಆಗಿಲ್ಲ. ದೇವರ ಮೇಲೆ ದೂಷಿಸೋದು. ಆದರೆ ಪರಮಾತ್ಮ ಸಂತತವಾಗಿ ದಾನವನ್ನು ಮಾಡ್ತಾನೆ. ಬಹಳ ಮಹತ್ವದ ಮಾತಿದು. ಅಷ್ಟು ಅರ್ಥ ಏನೇ ನೋಡಿ, ಕ್ಷರಣ ಅಂದರೆ ಸತತವಾಗಿ ಹರಿ, ಸತತವಾಗಿ ಸೋರು, ಸತತವಾಗಿ ಕೊಡು. ಆ ಅರ್ಥದಲ್ಲಿ ಕ್ಷರ ಎಂಬ ಧಾತುವಿದೆ. ಕ್ಷರಣಂ ನಾಮ ಸಂತತ ದಾನಂ. ಯಾಕೆ ಕ್ಷರ ವಿನಾಶ ಸಂತತ ದಾನಯೋಹೋ ಎಂಬುದಾಗಿ ಕ್ರಿಯಾಪದ. ಆದ್ದರಿಂದ ಏವಂ ಋಷಿಷು ಶಬ್ದೇಶು ಚ ವ್ಯವಹ್ರಿಯಮಾಣಾನಿ ಸರ್ವಾಣಿ ನಾಮಾನಿ ವಿಷ್ಣೋರೇವ ಮುಖ್ಯತಃ. ಏನಾಯಿತು ಇಷ್ಟೆಲ್ಲ ಒಟ್ಟಾರೆ, ಶತರ್ಚಿ, ಮಾಧ್ಯಮ, ಗೃತ್ಸಮದ, ವಿಶ್ವಾಮಿತ್ರ, ವಸಿಷ್ಠ, ವಾಮದೇವ, ಭರದ್ವಾಜ, ಪಾವಮಾನ್ಯ, ಕ್ಷುದ್ರಸೂಕ್ತ, ಮಹಾಸೂಕ್ತ ಎಂಬ ಶಬ್ದಗಳಲ್ಲಿ ಋಷಿಗಳ ಹೆಸರು. ಋಕ, ಅರ್ಧರ್ಚ, ಪದ ಇತ್ಯಾದಿಗಳಲ್ಲಿ ಸೂಕ್ತ ಇತ್ಯಾದಿಗಳೆಲ್ಲವೂ ಶಬ್ದಗಳ ವಾಚಕವಾದ ಶಬ್ದ. ಶಬ್ದವಾಚಕ ಶಬ್ದ, ಋಷಿವಾಚಕ ಶಬ್ದ, ಇವೆಲ್ಲವನ್ನೂ ಕೂಡ ಐತರೇಯ ಉಪನಿಷತ್ತು ಪರಮಾತ್ಮನಲ್ಲಿ ಸಮನ್ವಯ ಮಾಡಿ ಪರಮಾತ್ಮನೇ ಈ ಎಲ್ಲ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಎಂದು ಹೇಳ್ತಾ ಇದೆ. ಅಂದರೆ ನೋಡಿ, ಯಾರೋ ಋಷಿಗಳು ಯಾವುದೋ ಶಬ್ದಗಳು ಅವುಗಳ ಪ್ರವೃತ್ತಿ ನಿಮಿತ್ತವೆಲ್ಲವೂ ಕೂಡ ಪರಮಾತ್ಮನಲ್ಲಿದೆ ಅಂತ ಹೇಳಿ ಸಮನ್ವಯವನ್ನು ಮಾಡುವಾಗ ಋಷಿಷು ಶಬ್ದೇಶು ಚ ವ್ಯವಹ್ರಿಯಮಾಣಾನಿ ಸರ್ವಾಣಿ ನಾಮಾನಿ ವಿಷ್ಣೋರೇವ ಮುಖ್ಯತಃ ಕಿಮು ದೇವನಾಮಾನಿ. ದೇವತೆಗಳ ನಾಮ ಭಗವದ್ವಾಚಕ ಎಂದು ಏನ್ ಹೇಳಬೇಕು? ಯೋ ದೇವಾನಾಂ ನಾಮಧಾಹ ಏಕ ಏವ, ಒಬ್ಬನೇ ಒಬ್ಬ ಭಗವಂತ ಎಲ್ಲ ದೇವತೆಗಳ ನಾಮವನ್ನು ಹೊತ್ತು ನಿಂತವ. ಅವನೊಬ್ಬನೇ ಎಲ್ಲ ದೇವತೆಗಳ ನಾಮ ಆ ಒಬ್ಬ ದೇವರಿಗಿದೆ ಅಂತಾಗಿ ಬಿಟ್ರೆ ಒಂದು ಮಾತಿನಿಂದ, ಎಟ್ ಎ ಒನ್ ಸ್ಟ್ರೋಕ್. ಈ ಉಪನಿಷತ್ತು ಅಥವಾ ಈ ವೇದವಾಕ್ಯ ಮಾಡ್ತಾ ಇದ್ದದ್ದೇನು ಗೊತ್ತೇನು? ಒನ್ ಸ್ಟ್ರೋಕ್. ವಾಕ್ಯೇನೈಕೇನಾಕ್ಷಿಪದ್ ಹರ್ಷತೀರ್ಥ ಅಂತಿದ್ದಂತೆ ಈ ಒಂದು ವಾಕ್ಯದಿಂದ ಒಂದು ಮಹತ್ವದ ಸಿದ್ಧಾಂತವನ್ನ ಸ್ವೀಪಿಂಗ್. ಅದೇನದು ಅಂದರೆ, ವೇದದಲ್ಲಿ ಅಗ್ನಿಸೂಕ್ತವಿದೆ, ಇಂದ್ರಸೂಕ್ತವಿದೆ, ಘರ್ಮಸೂಕ್ತವಿದೆ, ವಾಯುಸೂಕ್ತವಿದೆ, ಪೂಷಸೂಕ್ತ, ಭಗ ಅಥವಾ ಇನ್ನನೇಕ ದೇವತೆಗಳು, ವರುಣ ಇತ್ಯಾದಿ ದೇವತೆಗಳ ಸೂಕ್ತಗಳೆಲ್ಲ ಇವೆ. ಆ ಎಲ್ಲ ಹೆಸರು ದೇವರಿಗಿದೆ ಅಂತಾದ ಮೇಲೆ ಆ ಸೂಕ್ತಗಳೆಲ್ಲ ಯಾರನ್ನ ಕೊಂಡಾಡುತ್ತೆ ಅಂತಾಯಿತು? ದೇವರನ್ನೇ ಕೊಂಡಾಡ್ತದೆ ಅಂತಾಯಿತು. ತಥಾಚ ಸಕಲ ವೇದಗಳು ಯಾರ ವಾಚಕವಾಯಿತು? ಪರಮಾತ್ಮ ವಾಚಕವಾಯಿತು. ಆ ಎಲ್ಲ ಸೂಕ್ತಗಳಲ್ಲಿ ಬರುವ ಒಂದೊಂದು ಶಬ್ದಗಳು ಭಗವದ್ವಾಚಕವಾದದ್ದರಿಂದ ಆ ಸೂಕ್ತಗಳೆಲ್ಲವೂ ಭಗವದ್ವಾಚಕ ಅಂತಾಗಿ ಸರ್ವೇ ವೇದಾಹ ಯತ್ ಪದಮಾಮನಂತಿ ಎಂಬ ಮಾತಿನ ಒಂದು ಮೂಲ ತತ್ವವನ್ನ ಈ ವೇದವಾಕ್ಯದಲ್ಲಿ ನಾವು ಕಾಣ್ತೇವೆ. ಅಜಸ್ಯ ನಾಭಾವಧ್ಯೇಕಮರ್ಪಿತಂ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು ಇತ್ಯಾದಿಯಾಗಿ ಹೇಳುವ ಮಾತು. ಅದನ್ನೇ ಆಚಾರ್ಯರು ಉದಾಹರಿಸ್ತಾರೆ. ಕಿಮು ದೇವತಾ ನಾಮಾನಿ ಯೋ ದೇವಾನಾಂ ನಾಮಧಾಹ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ. ಅದಕ್ಕೆ ನಾನು ಹಿಂದೆ ಬಹಳ ಹಿಂದೆ ಒಂದರ್ಥ ಹೇಳ್ತಿದ್ದೆ. ಪರಮಾತ್ಮನಿಗೆ ಸಂಪ್ರಶ್ನ ಅಂತ ಕರೀತಾರೆ. ಪರಮಾತ್ಮನಿಗೆ ಸಂಪ್ರಶ್ನ ಅಂತ ಕರೀತಾರೆ. ಯಾಕೆ ಸಂಪ್ರಶ್ನ ಅಂತಂದ್ರೆ, ಪರಮಾತ್ಮ ಎಲ್ಲರಿಗೂ ಪ್ರಶ್ನೆಯೇ, ಎಲ್ಲರಿಗೂ ಪ್ರಶ್ನೆಯೇ ಪರಮಾತ್ಮ. ಅವನು ಹೇಗಿದ್ದಾನೆ ಅಂತ ನಾನು ನಿಮಗೆ ಕೇಳ್ತೀನಿ, ನೀವು ಅವ್ರಿಗೆ ಕೇಳ್ತೀರಿ, ಅವರು ಮತ್ತೊಬ್ರಿಗೆ ಕೇಳ್ತಾರೆ, ಅವರು ಮತ್ತೊಬ್ರಿಗೆ ಕೇಳ್ತಾರೆ. ಎಲ್ಲರೂ ಕೇಳುವವರೇ ದೇವರು ಹೇಗೆ ಅಂತ. ಯಾರು ನಾವೆಲ್ಲ, ನಾವು ನಮ್ಮ ಗುರುಗಳಿಗೆ ಕೇಳಿದ್ರೆ, ಗುರುಗಳು ದೊಡ್ಡವರಿಗೆ ಕೇಳಿದ್ರೆ, ಅವರು ಋಷಿಗಳಿಗೆ ಕೇಳಿದ್ರೆ, ಅವರು ದೇವತೆಗಳಿಗೆ ಕೇಳಿದ್ರೆ, ದೇವತೆಗಳು ಇಂದ್ರನಿಗೆ ಕೇಳ್ತಾರೆ, ಇಂದ್ರ ಶಿವನಿಗೆ ಕೇಳ್ತಾನೆ, ಶಿವ ಬ್ರಹ್ಮನಿಗೆ ಕೇಳ್ತಾನೆ, ಆ ಚತುರ್ಮುಖ ಬ್ರಹ್ಮ ಲಕ್ಷ್ಮೀದೇವಿ ಕೇಳ್ತಾಳೆ, ಲಕ್ಷ್ಮೀದೇವಿ ಹೇಳ್ತಾಳೆ, ಯಥೋ ವಾಚೋ ನಿವರ್ತಂತೆ, ನಂಗೆ ಗೊತ್ತಿಲ್ಲಪ್ಪ ಮಹಾರಾಯ, ಇಷ್ಟು ನಾನು ತಿಳಿದೀನಿ, ಇದಕ್ಕೂ ಹೆಚ್ಚು ನಂಗೆ ಗೊತ್ತಿಲ್ಲ ಅಂದ್ರೆ ಏನಾದ ದೇವರು? ಸಂಪ್ರಶ್ನ. ಎಲ್ಲರಿಗೂ ಪ್ರಶ್ನೆಯಾದ, ಎಲ್ಲರಿಗೂ ಪ್ರಶ್ನೆಯಾದ, ಕೇವಲ ಪ್ರಶ್ನೆಯಾಗಿಯೇ ಉಳಿತಾನೆ ಹೊರತು ಪರಮಾತ್ಮ ಅವನ ಬಗ್ಗೆ ಉತ್ತರ ಹೇಳುವುದು ಸಾಧ್ಯವಿಲ್ಲ. ತಮ್ ಸಂಪ್ರಶ್ನ ಅಂತ ಮತ್ತೊಂದು ಅರ್ಥವನ್ನ ಟೀಕಾಕೃತ್ಪಾದರು ಹೇಳಿದ ಅರ್ಥ ಬಂದಿದೆ. ಅವರೇನು, ಅವರೇನು ಹೇಳ್ತಾರೆ, ಎಲ್ಲರೂ ಯಾರ ಬಗ್ಗೆ ಪ್ರಶ್ನೆಯನ್ನು ಕೇಳಿ ತಿಳಿಯಬೇಕೋ ಅಂಥವನು ದೇವರು. ತತ್ವಪ್ರಕಾಶಿಕಾದಲ್ಲಿ ಅರ್ಥ ಬರೆಯುವಾಗ ಅವರು ಹೇಳುವ ಅರ್ಥ ಏನು, ಯಾರ ಕುರಿತಾಗಿ ಪ್ರಶ್ನೆಯನ್ನು ಕೇಳಿ ತಿಳಿಯಬೇಕೋ ಅವನು ದೇವರು, ಸಂಪ್ರಶ್ನ. ಇನ್ನೊಂದರ್ಥ, ಯಾರ ಕುರಿತಾಗಿ ಕೇವಲ ಪ್ರಶ್ನೆಗಳೇ ಬರುತ್ತೆ ಹೊರತು ಉತ್ತರ ಪೂರ್ಣವಾಗಿ ಸಿಗುವುದಿಲ್ಲ, ಸಿಗತ್ತೆ ಅಂದರೆ ಅವನ ಅಚಿಂತ್ಯನಾಗುವುದೇ ಇಲ್ಲ. ಪರಮಾತ್ಮ ಅಚಿಂತ್ಯನಾಗಬೇಕಾದರೆ ಅವನ ಕುರಿತಾಗಿ ಪ್ರಶ್ನೆಯೇ ಸುರಿಮಳೆ ಆಗಿ ಹರಿಬೇಕೇ ಹೊರತು ಅವನ ಕುರಿತಾಗಿ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಸಾಧ್ಯವೇ ಇಲ್ಲ
ಆದ್ದರಿಂದ ಪರಮಾತ್ಮ ಸಂಪ್ರಶ್ನ. ಆದ್ದರಿಂದ ಯೋ ದೇವಾನಾಂ ನಾಮಧ ಏಕಏವ ತಂ ಸಂಪ್ರಶ್ನಂ ಭುವನ ಯಂತಿ ಅನ್ಯ. ಹೀಗೆ ಸಂಪ್ರಶ್ನ ರೂಪನಾಗಿರತಕ್ಕಂತಹ ಆ ಭಗವಂತ ಅವನನ್ನ ಎಲ್ಲ ದೇವತೆಗಳು ಕೂಡ ಅವನನ್ನು ಇಂದ್ರಂ ಮಿತ್ರಂ ವರುಣಮಗ್ನಿ ಮಾಹುಹು ಅಥೋ ದಿವ್ಯ ಸಸುಪರ್ಣೋ ಗರುತ್ಮಾನ್. ಆ ಪರಮಾತ್ಮನನ್ನ ಮತ್ತೆ ಇಂದ್ರ ಅಂತ ಕರೀತಾರೆ, ಮಿತ್ರ ಅಂತ ಕರೀತಾರೆ, ವರುಣ ಅಂತ ಕರೀತಾರೆ, ಅಗ್ನಿ ಅಂತ ಕರೀತಾರೆ, ಎಲ್ಲ ಹೆಸರುಗಳಿಂದ ಪರಮಾತ್ಮನನ್ನು ಕರೀತಾರೆ. ಅವನನ್ನೇ ದಿವ್ಯ ಸುಪರ್ಣ ಗರುತ್ಮಾನ್ ಎಂಬುದಾಗಿ ಭಗವಂತನನ್ನು ಕರೀತಾರೆ. ಆ ಶಬ್ದಗಳಿಂದಲೂ ಭಗವಂತನೇ ವಾಚ್ಯನಾಗಿದ್ದಾನೆ. ಯಮೀಂದ್ರ ಮಾಹುರು ವರುಣಂ ಯಮಾಹುಹು ಯಂ ಮಿತ್ರ ಮಾಹುರು ಯಮು ಸತ್ಯಮಾಹುಹು ನಾಮಾನಿ ಸರ್ವಾಣಿ ಯಮಾಮಿಷಂತೆ ತಂ ವೈ ವಿಷ್ಣುಂ ಪರಮ ಮುದಾಹರಂತಿ. ಎಲ್ಲ ನಾಮಗಳು ಕೂಡ ಆ ಪರಮಾತ್ಮನನ್ನೇ ಬೋಧಿಸ್ತವೆ. ಪರಮಾತ್ಮನನ್ನು ಬಿಟ್ಟು ಇನ್ನೇನನ್ನೂ ಯಾರನ್ನೂ ಬೋಧಿಸುವುದು ಸಾಧ್ಯವಿಲ್ಲ. ಸರ್ವ ಶಬ್ದಗಳಿಂದ ವಾಚ್ಯನಾದವ ಪರಮಾತ್ಮ ಅನ್ನುವ ತತ್ವವನ್ನು ಈ ಉಪನಿಷತ್ತಿನ ಖಂಡದಿಂದ ನಮಗೆ ತಿಳಿಸಿಕೊಟ್ರು. ಋಷಿವಾಚಕವಾದ ಶಬ್ದಗಳು ಭಗವದ್ವಾಚಕ ಎನ್ನುವ ಮಹತ್ವದ ತತ್ವ, ಅದರಿಂದ ಕೈಮುತ್ಯದಿಂದ ಸಿದ್ಧವಾದದ್ದು ಸಕಲ ದೇವತಾವಾಚಕವಾದ ಶಬ್ದಗಳು ಕೂಡ ಭಗವದ್ವಾಚಕ. ನ ಕೇವಲಂ ಋಷ್ಯಾದೀನಾಂ ನಾಮ ಭಗವತಃ, ಕೇವಲ ಋಷಿವಾಚಕವಾದ ಶಬ್ದಗಳು ಮಾತ್ರ ಭಗವದ್ವಾಚಕ ಅಂತ ಭಾವಿಸಬೇಡಿ. ಸರ್ವೇ ವೇದಾಃ ಅಪಿ ತಸ್ಯೈವ ನಾಮ. ಎಲ್ಲ ವೇದಗಳು ದೇವರ ಹೆಸರೇ, ಎಲ್ಲ ವೇದಗಳು ದೇವರ ಹೆಸರೇ. ಹೇಳುವ ತಾತ್ಪರ್ಯವೇನು ಅಂದರೆ ಸಕಲ ಶಬ್ದಗಳಿಂದ ಭಗವಂತ ವಾಚ್ಯಾಂತನ್ನುವುದನ್ನು ಹೇಳುವಲ್ಲಿ ಮುಖ್ಯವಾಗಿ ನಮಗೆ ತಾತ್ಪರ್ಯವಿದೆ. ಹೀಗೆ ಈ ತರಹ ಸಮನ್ವಯ ಮಾಡುವಲ್ಲಿ ನಮಗೆ ಅಭಿಪ್ರಾಯವಿಲ್ಲ, ಹೇಳುವ ಅಭಿಪ್ರಾಯ ತಿಳ್ಕೋಬೇಕು. ನ ಕೇವಲಂ ಋಷ್ಯಾದೀನಾಂ ನಾಮ ಭಗವತಃ ಸರ್ವೇ ವೇದಾಃ ಅಪಿ ತಸ್ಯೈವ ನಾಮ. ಎಲ್ಲ ವೇದಗಳು ಕೂಡ ಭಗವಂತನ ಗುಣವನ್ನು ವರ್ಣನೆ ಮಾಡುವಂತಹದ್ದು. ಕಿಮುಚ ವೇದಾಃ, ಬರೀ ವೇದಗಳೇನೋ, ವೇದಗಳೇನೋ, ವೇದಗಳಲ್ಲ ಬರೀ ವೇದ. ವೇದ ಇದು ವರ್ಣಾತ್ಮಕವಾದ ಶಬ್ದ, ಏನನ್ನೋ ಅರ್ಥವನ್ನು ಹೇಳುವುದಕ್ಕೆ ಹೊರಟ ಶಬ್ದ, ಹಾಗೆ ಅಂತ ತಿಳಿಬೇಡ. ಒಂದು ತತ್ವವನ್ನು ನಾವು ತಿಳ್ಕೋಬೇಕು, ಒಂದು ತತ್ವವನ್ನು ತಿಳ್ಕೋಬೇಕು. ಏನು ಅಂತಂದ್ರೆ, ಇಡೀ ಬ್ರಹ್ಮಾಂಡ ಇದು ಭಗವಂತನ ಮನೆ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಹ ಯಸ್ಯ ಪ್ರಭು ಸೇವಕಾಹ. ಇಡೀ ಬ್ರಹ್ಮಾಂಡ ಪರಮಾತ್ಮನ ಮನೆ. ಪರಮಾತ್ಮನ ಮನೆಯಲ್ಲಿ ಭಗವಂತ ಹೀಗೆ ಅಪೇಕ್ಷೆ ಪಟ್ಟಿದ್ದಾನೆ, ಎಲ್ಲವೂ ನನ್ನನ್ನು ಸ್ತೋತ್ರ ಮಾಡಬೇಕು. ನಾನು ನನ್ನನ್ನು ಸ್ತೋತ್ರ ಮಾಡುವ ಜನರನ್ನು ನನ್ನ ಮನೆಯಲ್ಲಿ ಇಟ್ಕೋತೇನೆ, ನೀವೇನಾದರೂ ನನ್ನನ್ನು ಬೈತಾ ಇದ್ರೆ ಎರಡನೇ ದಿವಸ ನಿಮ್ಮನ್ನು ಹೊರಗಾಗ್ತೇನೆ. ಹಾಗಾಗಿ ನಾನು ನನ್ನ ತಲೆ ಬಿಸಿಯಾಗದೇ ಇದ್ದಂತೆ ನೀವೆಲ್ಲರೂ ಸ್ತೋತ್ರ ಮಾಡುವವರನ್ನೇ ನನ್ನ ಹತ್ರ ಇಟ್ಕೋತೇನೆ. ಸಾಮಾನ್ಯವಾಗಿ ಎಲ್ಲರೂ ಮಾಡುವುದಷ್ಟೇ, ಯಾರು ಇನ್ನೇನು ಹೆಚ್ಚು ಮಾಡ್ತಾರೆ. ಹಾಗೆ ದೇವರು ಮಾಡಿದ. ಹಾಗಾದ್ರೆ ದೈತ್ಯರಿದ್ದಾರಲ್ಲ, ಅವರೆಲ್ಲ ದ್ವೇಷ ಮಾಡೋದಿಲ್ಲ, ದ್ವೇಷ ಮಾಡ್ತಾರೆ. ಆದರೆ ಶಬ್ದಗಳನ್ನೇನಾಡ್ತಾರೆ, ಆ ಶಬ್ದಗಳೆಲ್ಲವನ್ನೂ ದೇವರಲ್ಲಿ ತನ್ನಲ್ಲಿ ತಾನು ಸಮನ್ವಯ ಮಾಡಿಕೊಂಡ. ಇಷ್ಟೇ ಅಲ್ಲ, ಕೇವಲ ಶಬ್ದಗಳ ಸಮನ್ವಯ ಮಾತ್ರವಲ್ಲ, ಜಗತ್ತಿನಲ್ಲಿ ಆಗುವ ಏನೇನು ಶಬ್ದಗಳು ಧ್ವನಿಯೋ ಆ ಎಲ್ಲ ಧ್ವನಿ ದೇವರನ್ನೇ ಹೇಳಬೇಕು. ಏನದು ಧ್ವನಿ? ಆಚಾರ್ಯರು ಹೇಳ್ತಾರೆ, ಸಮುದ್ರ ಘೋಷ, ಭೋರ್ಗರೆಯುವ ಧ್ವನಿ ಇದೆ. ಆ ತೆರೆ ಬರುವಾಗ ಅತಿ ಗಂಭೀರವಾದ ಧ್ವನಿ ಇದೆ. ಆ ಧ್ವನಿ ಭಗವಂತನನ್ನು ಕೊಂಡಾಡುತ್ತೆ. ಪರಮಾತ್ಮನ ಗುಣವನ್ನು ಗಾನ ಮಾಡುವುದಕ್ಕೆ ಹೊರಟದ್ದು. ಯಾಕೆ? ಸರಿಯಾಗಿ ಒಂದು ಅರ್ಥವನ್ನು ಮಾಡಿಕೊಳ್ಳಬೇಕು. ಯಾವ ವಸ್ತುಗಳಿವೆ ಆ ವಸ್ತುಗಳು ಒಂದು ಶಬ್ದವನ್ನು ಮಾಡ್ತಿರಬಹುದು, ಪ್ರಾಣಿಗಳು, ವಸ್ತುಗಳು. ಆದರೆ ತದಭಿಮಾನಿ ದೇವತೆಗಳೇನಿದ್ದಾರಲ್ಲ, ಅವರು ಭಗವಂತನನ್ನು ಕೊಂಡಾಡ್ತಾರೆ ಆ ಶಬ್ದದಿಂದ. ಸಮುದ್ರ ಯದ್ಯಪಿ ಭೋರ್ಗರೆಯುವ ಶಬ್ದವನ್ನು ಮಾಡ್ತದೆ, ಅದು ಅದರ ಸ್ವಭಾವ ಆಗಿರಬಹುದು. ಆದರೆ ಅದು ಅದರ ಸ್ವಭಾವವಾಗಿದ್ದರೂ, ಸಮುದ್ರಕ್ಕೆ ತಿಳಿಯದಿದ್ದರೂ ಕೂಡ, ಸಮುದ್ರದ ಅಭಿಮಾನಿ ದೇವತೆಯಾದ ವರುಣನಿಗೆ ತನ್ನ ಜಲರಾಶಿ ಮಾಡುವ ಶಬ್ದ ಇದು ಭಗವದ್ವಾಚಕವಾಗಿದೆ, ಆಗಲಿ, ಆಗಿ ಅದು ದೇವರು ಪ್ರೀತನಾಗಲಿ ಎಂಬುದಾಗಿ ಆ ಸಮುದ್ರ ರಾಜ ದೇವರಿಗೆ ತಾನು ಮಾಡುವ ಶಬ್ದದಿಂದ ಸಮನ್ವಯವನ್ನು ಮಾಡಿ ಸಮರ್ಪಣೆ ಮಾಡ್ತಾನೆ ಎಂಬ ತತ್ವ ಇಲ್ಲಿ ನಾವು ತಿಳಿಯಬೇಕಾದ. ಹಾಗಾಗಿ ಸಮುದ್ರ ಘೋಷ ಇದಾದದ್ದು, ಇದು ಭಗವಂತನ ವಾಚಕವಾದ ಶಬ್ದ. ಸಮುದ್ರ ಘೋಷ ಇದು ಭಗವದ್ವಾಚಕ. ವೃಕ್ಷಪತನ ಮರದ ತೊಂಗೆ ಬೀಳುತ್ತೆ, ಗಿಡ ಬೀಳುತ್ತದೆ, ಕಟಕಟಕಟ ಅಂತ ಶಬ್ದವಾಗುತ್ತೆ, ಏನೇನೋ ಶಬ್ದವಾಗಿ ಕೆಳಗೆ ಬೀಳುತ್ತದೆ, ಆ ಶಬ್ದ ಭಗವದ್ವಾಚಕ. ಸಮುದ್ರ ಘೋಷ, ವೃಕ್ಷಪತನ, ಭೇರೀತಾಡನ, ನಗಾರಿಯನ್ನು ಬಾರಿಸ್ತೇವೆ, ವಾದ್ಯವನ್ನು ಬಾರಿಸ್ತೇವೆ, ಈ ಎಲ್ಲ ಶಬ್ದಗಳು ಕೂಡ ಸಾಕ್ಷಾತ್ ಭಗವಂತನ ಗುಣಗಳನ್ನು
ವರ್ಣನೆ ಮಾಡತಕ್ಕಂತಹ ಶಬ್ದಗಳೇ ಇವು ಧ್ವನ್ಯಾತ್ಮಕವಾದ ಶಬ್ದಗಳು. ಇತಿ ಅಪಿ ತಸೈವ ನಾಮಾನಿ ಯಥಾಯೋಗ್ಯಂ ಯೋಜನೀಯಾನಿ. ಹೀಗೇ ತಿಳಿಬೇಕು, ಹೀಗೇ ತಿಳಿಬೇಕು. ಆಚಾರ್ಯರು ಇಲ್ಲಿ ಮಾತ್ರವಲ್ಲ ಕರ್ಮನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾಗಿದೆ. ಏನು ಕರ್ಮನಿರ್ಣಯದಲ್ಲಿ ಏನು ಹೇಳ್ತಾರೆ? ಅವಸ್ವರಾತಿ ಗರ್ಗರ ಘೋಷಾ ಪರೀಸನಿಶ್ವದತ ಪಿಂಗ ಪರೀಚ ನಿಷ್ಕದತ ಇಂದ್ರಾಯ ಬ್ರಹ್ಮೋದ್ಯತಂ. ಇಂದ್ರನಿಗೆ ಪರಮಾತ್ಮನಿಗೆ ವೇದ ಇದು ಭಗವಂತನ ಗುಣವನ್ನು ಗಾನ ಮಾಡಿ ಸ್ತೋತ್ರಪಡಿಸ್ತದೆ, ಸ್ತೋತ್ರ ಮಾಡ್ತದೆ. ಹಾಗೆ ಹಾಗೆ ಬರೀ ವೇದವಲ್ಲ, ಅವಸ್ವರಾತಿ ಗರ್ಗರ ಗೋಧಾ ಪರಿ ಸನಿಶ್ವಣದ ಸನಿಶ್ವಣತ. ಗೋಧ ಅಂದರೆ ಹಲ್ಲಿ, ಗೋಡೆಯ ಮೇಲೆ ರೂಫಿನಲ್ಲಿ ಓಡಾಡುವ ಹಲ್ಲಿ. ಆ ಹಲ್ಲಿ ಅದು ದೊಡ್ಡದಿದ್ರೆ ಅದರ ಶಬ್ದ ಕೇಳಿಸ್ತದೆ, ದೊಡ್ಡದಿದ್ರೆ ಶಬ್ದ ಕೇಳಿಸ್ತದೆ, ಸಣ್ಣದಿದ್ರೆ ಕೇಳಿಸುವುದಿಲ್ಲ, ಗದ್ದಲ ಇರ್ತದೆ ಆದ್ದರಿಂದ ಕೇಳಿಸುವುದಿಲ್ಲ. ದೊಡ್ಡದಿದ್ರೆ ಒಂದು ತರಹದ ಶಬ್ದ, ಈ ಶಬ್ದ ಕೇಳಿಸ್ತದೆ. ಈ ಶಬ್ದಕ್ಕೆ ಆಚಾರ್ಯರು ಅರ್ಥ ಬರೀತಾರೆ. ಯಾವ ವಸ್ತುವನ್ನು ನಾವು ಜಗತ್ತಿನಲ್ಲಿ ಆಶ್ಚರ್ಯಕರವಾದದ್ದನ್ನು ನೋಡ್ತೇವೋ, ಆ ಆಶ್ಚರ್ಯಕರವಾದದ್ದನ್ನು ನೋಡಿದರೆ ಅಂಥದ್ದನ್ನು ನೋಡೇ ಇಲ್ಲ ಅಂತಾದರೆ ಬೆರಳು ಕಚ್ಚಿ ನಾವು ಚುಕ್ 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 ಅನ್ನುವ ಶಬ್ದವನ್ನು ಆಡ್ತೇವೆ. ಹಾಗೆ ಭಗವಂತ ಈ ಚು ಅನ್ನುವ ಶಬ್ದ ಇದು ಆಶ್ಚರ್ಯ ದ್ಯೋತಕ ಎನ್ನುವುದು ಎಲ್ಲ ಭಾಷೆಗೂ ಸಮಾನ, ಸಂಸ್ಕೃತಕ್ಕೂ ಸಮಾನ. ಧ್ವನ್ಯಾತ್ಮಕ ಶಬ್ದವನ್ನು ಮಾಡುವುದಕ್ಕಾಗಿಯೇ ಹುಟ್ಟಿದ್ದು ಆ ಲೊಚಗುಟ್ಟುವ ಹಲ್ಲಿ. ಹಲ್ಲಿ ಮಾಡುವ ಶಬ್ದಕ್ಕೆ ಲೊಚಗುಟ್ಟುವುದು ಅಂತಂತಾರೆ ಕನ್ನಡದಲ್ಲಿ. ಆ ಲೊಚಗುಟ್ಟುವ ಏನು ಚೂಚೂ ಶಬ್ದವಿದೆ, ಇದು ಭಗವಂತನ ಅತ್ಯಾಶ್ಚರ್ಯ ಮಹಿಮೆಯನ್ನ ವರ್ಣನೆ ಮಾಡ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಆಚಾರ್ಯರು ಹೇಳೋದಲ್ಲ, ವೇದ ಹೇಳಿದೆ. ಅವಸ್ವರಾತಿ ಗರ್ಗರ ಗೋಧ ಪರೀಸನಿಷ್ಮಣತ ಪಿಂಗ ಪರೀಚ ನಿಷ್ಕದತ ಇಂದ್ರಾಯ ಬ್ರಹ್ಮೋದ್ಯತಂ ಎಂಬ ಶಬ್ದ ಎಂಬುದಾಗಿ. ಆದ್ದರಿಂದ ಪರಮಾತ್ಮ ಅತ್ಯಾಶ್ಚರ್ಯ ಎಂಬುದಾಗಿ ಹಲ್ಲಿ ಅರ್ಥಾತ್ ಹಲ್ಲಿಯಲ್ಲಿ ಅಂತರ್ಯಾಮಿಯಾಗಿರುವ ದೇವತೆಗಳು ವಾಯುದೇವರು ಪರಮಾತ್ಮನನ್ನು ಕೊಂಡಾಡುವಾಗ ಮನುಷ್ಯರಾಗಿ ನಾವು ದೇವರನ್ನು ಆಶ್ಚರ್ಯ ಅಂತ ತಿಳಿದಿಲ್ಲ ಅಂತನ್ನುವುದು ನಿಜವಾಗಿ ಆಶ್ಚರ್ಯದ ಸಂಗತಿ, ದೊಡ್ಡ ಆಶ್ಚರ್ಯದ ಸಂಗತಿ. ಅದಕ್ಕೆ ಹೇಳ್ತಾರೆ, ಸಮುದ್ರ ಘೋಷ ವೃಕ್ಷ ಪತನ ಭೇರಿ ತಾಡನಾದಿ ಸರ್ವಘೋಷಾಹ ಅಪಿ ತಸ್ಯೈವ ನಾಮಾನಿ ಯಥಾಯೋಗ್ಯಂ ಯೋಜನೀಯಾನಿ. ಈ ಸಮುದ್ರ ಘೋಷ ಅಂತನ್ನುವುದು, ಸಮುದ್ರ ಘೋಷ ವೃಕ್ಷಪತನ ಭೇರಿ ತಾಡನಾದಿ ಸರ್ವಘೋಷಾಹ, ಇದು ಧ್ವನ್ಯಾತ್ಮಕವಾದ ಶಬ್ದಗಳೆಲ್ಲವೂ ಭಗವಂತನನ್ನು ಕೊಂಡಾಡುತ್ತೆ ಎಂಬುದಾಗಿ ತಿಳ್ಕೋಬೇಕು. ಅಂದರೆ ವರ್ಣಗಳು ದೇವರನ್ನು ಕೊಂಡಾಡ್ತವೆ, ಧ್ವನಿಗಳು ಭಗವಂತನನ್ನು ಸ್ತುತಿಸುತ್ತವೆ, ವೇದಗಳು ಪರಮಾತ್ಮನನ್ನು ಹೊಗಳಿ ಹಾಡಿ ಪರಮಾತ್ಮನನ್ನು ಸಂತೋಷಗೊಳಿಸ್ತವೆ. ಅದಕ್ಕಾಗಿ ಟೀಕಾ ಶ್ರೀಮದಾಚಾರ್ಯರು ಹೇಳಿದ ರಾಘವೇಂದ್ರ ಸ್ವಾಮಿಗಳು ಹೇಳಿದರು, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಆ ಎಲ್ಲ ಶಬ್ದಗಳು ವರ್ಣಾತ್ಮಕವಾದ ಶಬ್ದ ಧ್ವನ್ಯಾತ್ಮಕವಾದ ಶಬ್ದ ಇದೆಲ್ಲವೂ ಭಗವಂತನನ್ನು ಕೊಂಡಾಡುವಂತಹದ್ದು ಅನ್ನುವುದನ್ನು ನಾವಿಲ್ಲಿ ತಿಳಿಬೇಕಾಗ್ತದೆ.